ಸದ್ಗುರು, ಮೊದಲನೇ ಪ್ರಶ್ನೆ ಏನು ಅಂದರೆ, ನೀವು ವಿಶ್ವದಾದ್ಯಂತ ಸಂಚರಿಸ್ತಾ ಹಲವಾರು ಜನರನ್ನು ಭೇಟಿ ಮಾಡಿದ್ದೀರ, ಅವರ ಜೀವನವನ್ನು ಪ್ರಭಾವಿಸ್ತಿದ್ದೀರಾ, ಸಹಾಯ ಮಾಡ್ತಿದ್ದೀರಾ. ನಾನು ಕೇಳಿರೋ ಪ್ರಕಾರ 35 ವರ್ಷಗಳಿಂದ. ಈ ಎಲ್ಲ ವರ್ಷಗಳಲ್ಲಿ ನೀವು ಲಕ್ಷಾಂತರ ಜನರನ್ನು ಪ್ರಭಾವಿಸಿರಬಹುದು. ನನ್ನ ಪ್ರಕಾರ ಜನರನ್ನು ಚೆನ್ನಾಗಿ ನೋಡಿಕೊಂಡು ಅವರಿಗೆ ಸಹಾಯ ಮಾಡೋದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ನನ್ನ ಪ್ರಶ್ನೆ ಇದು, ಯಾಕೆ ನೀವೊಂದು ರಾಜಕೀಯ ಪಕ್ಷ ಕಟ್ಟಿ ಜನರ ಪ್ರತಿನಿಧಿಯಾಗಕ್ಕೆ ಸ್ಪರ್ಧಿಸಬಾರ್ದು? ದುರದೃಷ್ಟವಶಾತ್ ರಾಜಕೀಯದ ಬಗ್ಗೆ ನಮ್ಮ ಗ್ರಹಿಕೆ ಬಹಳ ತಿರುಚಿ ಹೋಗಿದೆ ಇಡೀ ಜಗತ್ತಿನಲ್ಲಿ, ವಿಶೇಷವಾಗಿ ಭಾರತದಲ್ಲಿ. ನೀವೇನಾದರೂ ತಪ್ಪು ಮಾಡಿದ್ರೆ, ಓಹ್, ಅವನು ಪಾಲಿಟಿಕ್ಸ್ ಮಾಡ್ತಿದ್ದಾನೆ ಅಂತೀವಿ. ನೋಡಿ ನನ್ನನ್ನು ಎಲ್ಲಿಗೆ ತಳ್ತಿದ್ದಾರೆ. ಆದರೆ ಅದರ ನಿಜವಾದ ಅರ್ಥ ಏನಂದರೆ, ಪಾಲಿಟಿಕ್ಸ್ ಅಂದರೆ ಪಾಲಿಸಿ ಮಾಡೋ ಕೆಲಸ. ಅಂದರೆ ನೀವು ರಾಷ್ಟ್ರದ ದಿಕ್ಕನ್ನು ನಿರ್ಧರಿಸ್ತೀರ, ದೇಶ ಎಲ್ಲಿಗೆ ಹೋಗಬೇಕು, ಏನನ್ನು ಸಾಧಿಸಬೇಕು, ಜನ ಎಲ್ಲಿಗೆ ತಲುಪಬೇಕು. ಮೂಲತಃ ಹಡಗನ್ನು ನಿರ್ದೇಶಿಸೋದು, ದೇಶವನ್ನು ಒಂದು ಪ್ರಯಾಣ ಎಲ್ಲೋ ಹೋಗ್ತಿದ್ದೀವಿ ಅಂತ ನೋಡಿದ್ರೆ ಯಾರಾದರೂ ನಾಯಕತ್ವವನ್ನು ವಹಿಸಬೇಕು. ನನ್ನ ಪ್ರಕಾರ ಇದು ಜಗತ್ತಿನಲ್ಲಿ ಬಹಳ ಜವಾಬ್ದಾರಿ ಮತ್ತು ಸಂವೇದನಾಶೀಲತೆಯೊಂದಿಗೆ ನಡೆಯಬೇಕಾದ ಅತ್ಯಂತ ಪ್ರಮುಖ ವಿಷಯ. ದುರದೃಷ್ಟವಶಾತ್ ಅವರಲ್ಲಿ ಅನೇಕರು ಇದನ್ನು ಸಂಪಾದಿಸಿಲ್ಲ, ಆದ್ದರಿಂದ ಇವತ್ತಿದು ಈ ಥರ ಆಗಿದೆ. ನೀವು ರಾಜಕೀಯ ಅನ್ನೋ ಪದ ಹೇಳಿದರೂ ನಾವೇನೋ ಕೆಟ್ಟ ವಿಷಯ ಮಾತಾಡ್ತಿದ್ದೀವಿ ಅಂತಾಗಿದೆ, ಬಹುತೇಕ ಹಾಗಾಗಿದೆ. ವಿಷಯ ಹೀಗಿರುವಾಗ ನಾನೊಂದು ಜೋಕ್ ಹೇಳಿದ್ರೆ ಪರವಾಗಿಲ್ವಾ? ನೀವು ಸೀರಿಯಸ್ ಆಗಿದ್ದೀರಾ ಕಣ್ರಿ, ಅದಕ್ಕೆ ಕೇಳ್ತಿರೋದು. ಇಳಿ ವಯಸ್ಸಿನ 3 ಜನ ಗಂಡಸರು ನಿವೃತ್ತರಾದವರು, ಒಬ್ಬ ಸರ್ಜನ್, ಇನ್ನೊಬ್ಬ ಜನರಲ್, ಮತ್ತೊಬ್ಬ ರಾಜಕಾರಣಿ ವೃದ್ಧಾಶ್ರಮದಲ್ಲಿ ಒಟ್ಟಾದರು. ಅವರ ಗಾಲ್ಫ್ ಆಟ ಏನೋ ಚೆನ್ನಾಗಿ ನಡೀಲಿಲ್ಲ, ಹರಟೆ ಆದರೂ ಹೊಡೆಯೋಣ ಅಂತ ಅಂದ್ಕೊಂಡ್ರು. ಆಟ ಕೆಟ್ಟೋಯ್ತು, ಕಡೆ ಪಕ್ಷ ಒಳ್ಳೆ ಹರಟೆ ಹೊಡೆಯೋಣ ಅಂಥೇಳಿ ಶುರು ಮಾಡಿಕೊಂಡ್ರು. ಸರ್ಜನ್ ಅಂದ, ವೃತ್ತಿಗಳಲ್ಲೆಲ್ಲ ಅತಿ ಮುಖ್ಯವಾದ ವೃತ್ತಿ ಅಂದರೆ ಸರ್ಜನ್ದು, ಯಾಕಂದರೆ ಆ್ಯಡಮ್ನ ಪಕ್ಕೆಲ್ಬು ಕತ್ತರಿಸಿ ಹೆಂಗ್ಸನ್ನು ಮಾಡಿದ್ರಿಂದಾನೇ ಈ ಇಡೀ ವಿಶ್ವ ಇರೋದು. ಇದಕ್ಕಿಂತ ಹೆಚ್ಚು ಮಹತ್ವದ್ದೇನಿದೆ ಜಗತ್ತಿನಲ್ಲಿ? ಸರ್ಜನ್ ವೃತ್ತಿನೇ ಅತ್ಯಂತ ಮುಖ್ಯ ವೃತ್ತಿ. ಜನರಲ್ ಅಂದ, ಅಯ್ಯೋ ಹೋಗ್ರಿ, ಈ ಆಪರೇಷನ್ ಎಲ್ಲ ಆಗೋ ಮುಂಚೆ ಭಾರಿ ಅವ್ಯವಸ್ಥೆ ಇತ್ತು, ಆನಂತರ ಶಿಸ್ತು ತರಬೇಕಾಯಿತು ಅಂತ ಸ್ಪಷ್ಟವಾಗಿ ಹೇಳಿದೆ. ಜನರಲ್ ಅಲ್ಲದೆ ಇನ್ಯಾರಿಗೆ ಶಿಸ್ತು ತರೋಕ್ಕಾಗುತ್ತೆ? ಸ್ಪಷ್ಟವಾಗಿ ನಾವು ನಿಮಗಿಂತ ಮುಂಚೆ ಇದ್ವಿ, ನಾವು ವ್ಯವಸ್ಥೆ ತಂದಿದ್ದಕ್ಕಷ್ಟೇ ನಿಮಗೆ ಆಪರೇಷನ್ ಮಾಡೋಕ್ಕಾಯಿತು. ರಾಜಕಾರಣಿ ಅಂದ, ನೀವಿಬ್ಬರು ಪೂರ್ತಿ ತಪ್ಪು, ಆ ಅವ್ಯವಸ್ಥೆಯನ್ನು ಹುಟ್ಟಿಸಿದ್ಯಾರು? ಅದು ಹಾಗಿರಬಾರ್ದು. ಇದಲ್ಲ ರಾಜಕೀಯ ಅಂದರೆ. ರಾಜಕೀಯ ಅಂದರೆ ಸಮಸ್ಯೆಗಳನ್ನು ಬಗೆಹರಿಸೋದು, ಸೃಷ್ಟಿಸೋದಲ್ಲ. ನಾನು ಹೊಸ ಪಕ್ಷ ಯಾಕೆ ಕಟ್ಟಬಾರ್ದು? ಪುಣ್ಯ ಈಗಿರೋ ಪಕ್ಷಗಳನ್ನು ಸೇರಿ ಅಂತ ಹೇಳಲಿಲ್ಲ. ನನಗಿಲ್ಲಿ ಕನಿಷ್ಠ 1,000 ವೋಟ್ ಆದರೂ ಇದೆ ಅನಿಸುತ್ತೆ, ಅದು ಏನಕ್ಕೂ ಸಾಕಾಗಲ್ಲ. ಆದರೆ ವಿಷಯ ಅದಲ್ಲ. ವಿಷಯ ಏನಂದರೆ, ಮಾನವ ಜೀವನದಲ್ಲಿ 2 ಆಯಾಮಗಳಿವೆ. ಒಂದು ಹೊರಗಿನ ಪರಿಸ್ಥಿತಿಗಳನ್ನು ವ್ಯವಸ್ಥಿತಗೊಳಿಸೋದು, ಒಂದು ರೀತಿಯಲ್ಲದು ರಾಜನೀತಿಜ್ಞರ ಕೆಲಸ. ಇನ್ನೊಂದು ಮಾನವರ ಅಂತರಂಗವನ್ನು ನೆಲೆಗೊಳಿಸೋದು. ಈ ಸಂಸ್ಕೃತಿಲಿ ಅಂತರಂಗವನ್ನು ನೆಲೆಗೊಳಿಸೋದಕ್ಕೆ ಹೊರಗಿನದ್ದನ್ನು ವ್ಯವಸ್ಥಿತಗೊಳಿಸೋದಕ್ಕಿಂತ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಯಾಕಂದರೆ ನೀವದನ್ನು ಎಷ್ಟೇ ವ್ಯವಸ್ಥಿತವಾಗಿಸಿದ್ರೂ ನೀವು ನಿಮ್ಮೊಳಗೆ ಸಂಘಟಿತರಾಗಿಲ್ದಿದ್ದರೆ ನಿಮ್ಮ ಜೀವನ ಅವ್ಯವಸ್ಥಿತವಾಗಿರುತ್ತೆ. ನೋಡಿ, ನೀವೆಲ್ಲ IIT ಖರಗ್ಪುರ್ನಲ್ಲಿ ನೀವು 1,100 ವಿದ್ಯಾರ್ಥಿಗಳಿದ್ದೀರ, ಏನಿಲ್ಲ ಅಂದರೂ 24,000 ದೂರುಗಳಿರುತ್ತೆ. ಹಲೋ,
ಆದರೆ ಸತ್ಯ ಏನಂದರೆ, ಮಾನವ ಇತಿಹಾಸದ ಯಾವ ಪೀಳಿಗೆಗೆ ಹೋಲಿಸಿದರೂ ನೀವು ಮತ್ತು ನಾನು ಅತ್ಯಂತ ಹೆಚ್ಚಿನ ಸೌಕರ್ಯ, ಅನುಕೂಲತೆ ಮತ್ತು ಸಶಕ್ತತೆ ಹೊಂದಿದ್ದೀವಿ ಅಲ್ವಾ? ಅಲ್ವಾ? ಹೀಗಿದ್ರೂ ಯಾವ ಪೀಳಿಗೆನು ನಾವೀಗ ಯಾವಾಗಲೂ ಗೋಳಾಡ್ತಿರೋ ಥರ ಗೋಳಾಡಿಲ್ಲ. ನಾವೀ ವ್ಯವಸ್ಥೆಗಳನ್ನು ಆನಂದಿಸ್ತಿಲ್ಲ. ಮಾನವ ಇತಿಹಾಸದಲ್ಲಿ ಹಿಂದೆಂದೂ ಮಾನವ ಜೀವಿತ ಇವತ್ತಿರೋ ಅಷ್ಟು ಸುಸಂಘಟಿತವಾಗಿರಲಿಲ್ಲ. ಹಾಗಾಗಿ ಇದೇ ಸುಸಮಯ ನಮ್ಮ ಆಂತರ್ಯವನ್ನು ವ್ಯವಸ್ಥಿತವಾಗಿಸೋದಕ್ಕೆ. ಆಗ ಹೊರಗಿನ ವ್ಯವಸ್ಥೆ ವ್ಯರ್ಥ ಆಗಲ್ಲ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಗತ್ತಿನಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷಿ ಇದೆ. ಹೊರಗೆ ಅತ್ಯುತ್ತಮವಾಗಿ ವ್ಯವಸ್ಥಿತವಾಗಿರೋದು ಆಂತರ್ಯದ ವಿಷಯಗಳಿಂದ ಹಾಳಾಗಬಹುದು. 38% ಯುರೋಪಿನ ಜನಸಂಖ್ಯೆಯ 38% ಸೈಕಿಯಾಟ್ರಿಕ್ ಮೆಡಿಕೇಷನ್ನಲ್ಲಿದೆ. ಯಾಕೆ ಯುರೋಪನ್ನು ತಗೊಂಡೆ ಅಂದರೆ, ಇದು ಭೂಮಿಲಿ ಅತಿ ಹೆಚ್ಚು ದೀರ್ಘಾವಧಿಯ ಆರ್ಥಿಕ ಮತ್ತು ಪ್ರಾಪಂಚಿಕ ಸಮೃದ್ಧಿಯನ್ನು ಅನುಭವಿಸಿರೋ ಸಮಾಜ. ಸುಮಾರು 200 ವರ್ಷಗಳ ಕಾಲ ಬೇರೆ ಯಾವುದೇ ಸಮಾಜ ಅನುಭವಿಸದಿರೋ ಅಷ್ಟು ಲೌಕಿಕ ಸುಖ ಅನುಭವಿಸಿದ್ದಾರೆ. ಅದವರಿಗೆ ಹೇಗೆ ಸಿಕ್ತು ಅನ್ನೋದು ಬೇರೆ ವಿಷಯ ಬಿಡಿ, ಸರಿನಾ? ಆದರೆ ಅವರು ಲೌಕಿಕವಾಗಿ ಬಹಳ ಕಾಲ ಆನಂದಿಸಿದ್ದಾರೆ. ಆದರೂ 38%, ನೀವು ಅಂಗಡಿಗಳಲ್ಲಿ ಕೆಲ ಔಷಧಿಗಳನ್ನು ನಿಲ್ಲಿಸಿಬಿಟ್ರೆ ಆ ದೇಶಗಳೆಲ್ಲ ನಾಳೆ ಬೆಳಗ್ಗೆ ಹುಚ್ಚರಾಗಬಹುದು. ಹೌದು, ಫಾರ್ಮಸ್ಯೂಟಿಕಲ್ ಕಂಪನಿಗಳು ಮುಷ್ಕರ ಮಾಡಿದರೆ ನಾಳೆ ಎಲ್ಲರೂ ಹುಚ್ಚರಾಗ್ತಾರೆ. ಇದನ್ನು ಯೋಗಕ್ಷೇಮ ಅಂತೀರಾ? ನೀವು ಅರ್ಥ ಮಾಡ್ಕೋಬೇಕು, ಬರೀ ಹೊರಗಿನ ಪರಿಸ್ಥಿತಿಯನ್ನು ಸಂಘಟಿಸೋದ್ರಿಂದ ಮಾನವ ಕಲ್ಯಾಣ ಆಗಲ್ಲ. ನೀವು ಸೌಕರ್ಯವನ್ನು, ಅನುಕೂಲತೆಯನ್ನು, ಹೊಟ್ಟೆಪಾಡನ್ನು ವ್ಯವಸ್ಥಿತವಾಗಿಸಬಹುದು, ಆದರೆ ಸೌಖ್ಯವನ್ನು ವ್ಯವಸ್ಥಿತವಾಗಿಸೋಕ್ಕಾಗಲ್ಲ. ಸೌಖ್ಯನ ನಿಮ್ಮೊಳಗೆ ನೀವೇ ಸಂಪಾದಿಸಬೇಕು. ಮಾನವ ಕಲ್ಯಾಣ ಉಂಟು ಮಾಡೋದನ್ನು ನನ್ನ ಜವಾಬ್ದಾರಿ ಮಾಡಿಕೊಂಡಿದ್ದೀನಿ. ಯಾಕಂದರೆ ಇದು ನಿಮ್ಮ ಆಂತರ್ಯವನ್ನು ಸಂಘಟಿತಗೊಳಿಸೋದು, ಇದು ಬಹಳ ಮುಖ್ಯ. ಇಲ್ದಿದ್ರೆ ವಿಜ್ಞಾನ, ತಂತ್ರಜ್ಞಾನ ನಮಗೆ ಕೊಟ್ಟಿರೋ ಈ ಎಲ್ಲ ಕೊಡುಗೆಗಳು ವ್ಯರ್ಥವಾಗುತ್ತೆ. ಮತ್ತು ಕೊಡುಗೆ ಉಚಿತವಾಗಿ ಬಂದಿಲ್ಲ. ನಾವೀಗ ಆರಾಮಾಗಿ ಈ ಹಾಲ್ನಲ್ಲಿ ಕೂತಿದ್ದೀವಿ. ಈ ಹಾಲ್ ನಿರ್ಮಾಣ ಆಗೋದಕ್ಕೆ ಪ್ರತಿಯೊಂದು ಹುಳ, ಕೀಟ, ಪಕ್ಷಿ, ಪ್ರಾಣಿ, ಗಿಡ, ಮರ ಬಾಧೆಪಟ್ಟಿದೆ ಅಲ್ವಾ? ನೀವು ನಾನು ಅನುಭವಿಸ್ತಿರೋ ಪ್ರತಿಯೊಂದು ಸೌಕರ್ಯಕ್ಕೂ ಭೂಮಿಲಿರೋ ಬೇರೆಲ್ಲ ಜೀವಿಗಳಿಗೆ ಬಹಳ ಹಾನಿಯಾಗಿದೆ ಅಲ್ವಾ? ನಾವು ಇಷ್ಟೆಲ್ಲ ಹಾನಿ ಮಾಡುವಾಗ ಕಡೆ ಪಕ್ಷ ನಾವು ಚೆನ್ನಾಗಾದರೂ ಇರಬೇಕು. ಈ ಸೌಕರ್ಯದಲ್ಲಿ ಕೂತು ಗೋಳಾಡ್ತೀವಿ, ಅವುಗಳಿಗೆ ಬಾಧೆ ಕೊಡೋ ಅಗತ್ಯನೇ ಇರಲಿಲ್ಲ ಅಲ್ವಾ? ನಮ್ಮ ಒಳಿತಿನ ಹುಡುಕಾಟದಲ್ಲಿ ಜಗತ್ತಲ್ಲಿ ಇದನ್ನೆಲ್ಲ ಮಾಡಿದ್ವಿ. ನಾವು ನಿಜವಾಗ್ಲೂ ಚೆನ್ನಾಗಿದ್ದೀವ? ನಾವು ಅತಿ ಹೆಚ್ಚು ಸೌಕರ್ಯಗಳಿರೋ ಪೀಳಿಗೆ, ಆದರೆ ಅತ್ಯಂತ ಆನಂದಭರಿತ ಪೀಳಿಗೆನ? ದುರದೃಷ್ಟವಶಾತ್ ಇಲ್ಲ ಅಲ್ವಾ? ನಾನು ಬದಲಿಸೋಕೆ ನೋಡ್ತಿರೋದು ಅದನ್ನೇ. ರಾಜಕೀಯ ಮಾಡೋ ತವಕ ತುಂಬ ಜನಕ್ಕಿದೆ. ವಿ ನೀಡ್ ಟು ಚೇಂಜ್ ದೆಮ್. ನಾವು ಅವರನ್ನು ಬದಲಾಯಿಸಬೇಕು. ಏನಂದರೆ, ರಾಜಕೀಯದಲ್ಲಿರೋದು ವೈಯಕ್ತಿಕ ಮಹತ್ವಾಕಾಂಕ್ಷೆಗಲ್ಲ, ಬದಲಾಗಿ ರಾಷ್ಟ್ರದ ಹಿತಕ್ಕಾಗಿ. ಅವರಲ್ಲಿ ಇದನ್ನು ಬದಲಾಯಿಸಬೇಕು. ರಾಜಕೀಯ ಒಂದು ವೃತ್ತಿ ಅಲ್ಲ, ಅದು ನೀವು ಸಲ್ಲಿಸಬೇಕಾದ ಒಂದು ಸೇವೆ. ಈ ವಿಚಾರ ಅವರ ಮನಸ್ಸು ಹೃದಯದಲ್ಲಿ ಬದಲಾದರೆ ನಾವು ಪ್ರಯತ್ನಿಸ್ತಿರೋದು ಅದನ್ನೇ. ಅದು ನಾನೊಂದು ಪಕ್ಷ ಕಟ್ಟೋದಕ್ಕಿಂತ ಮಹತ್ವದ್ದಾಗಿರುತ್ತೆ. ಪಕ್ಷಗಳು ಜಾಸ್ತಿಯಾಗಿವೆ ಅಂತ ಅನಿಸುತ್ತೆ. ಪಾಪ, EVM ಮೆಷಿನ್ ಕೂಡ ಒದ್ದಾಡ್ತಿದೆ. ಎಲ್ಲ ಪಕ್ಷಕ್ಕೂ ಸಾಕಾಗುವಷ್ಟು ಸ್ಲಾಟ್ಸ್ ಇಲ್ಲ, ಅವರಿಗೆ ಹೊಸ ಚಿಹ್ನೆಗಳು ಸಿಗ್ತಿಲ್ಲ. ನನಗೆ ಯಾವ ಚಿಹ್ನೆ ಕೊಡ್ತೀರಾ? ಮುಂಡಾಸು ಅಂತಿದ್ದಾರೆ. ಸರ್ದಾರ್ಜಿಗಳು ಮಾತ್ರ ನನಗೆ ವೋಟ್ ಹಾಕ್ತಾರೆ. ಇನ್ನೊಂದು ರಾಜಕೀಯ ಪಕ್ಷದ ಅಗತ್ಯ ಇಲ್ಲ. ಪಾರ್ಟಿ, ಐ ವುಡ್ ಸೇ ದೇರ್ ಶುಡ್ ಬಿ ರಿಡಕ್ಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ದ ಕಂಟ್ರಿ. ನನ್ನ ಪ್ರಕಾರ ದೇಶದಲ್ಲಿ ಪಕ್ಷಗಳ ಸಂಖ್ಯೆ ಕಡಿಮೆ ಆಗಬೇಕು. 2, 3 ಅಥವಾ 4, 200 ಪಕ್ಷಗಳಲ್ಲ. ಜನರಿಗೆ ಗೊಂದಲ ಆಗ್ತಿದೆ, ಯಾರಿಗೆ ಓಟ್ ಹಾಕಬೇಕು ಗೊತ್ತಾಗ್ತಿಲ್ಲ. ನಿಮ್ಮ ಚಿಕ್ಕಪ್ಪ ಒಂದು ಪಕ್ಷ ಕಟ್ಟಿದರೆ ಓಟ್ ಹಾಕದೆ ಇರೋಕ್ಕಾಗತ್ತಾ?
ಅವರ ಸಿದ್ಧಾಂತ ಏನು, ಕಾರ್ಯನೀತಿಗಳೇನು, ರಾಷ್ಟ್ರಕ್ಕಾಗಿ ಅವರ ವಿಷನ್ ಏನು ಅಂತ ಗೊತ್ತಿಲ್ಲ. ಆದರೆ ಅವರು ನಿಮ್ಮ ಚಿಕ್ಕಪ್ಪ. ಹೀಗಿದ್ದಾಗ ನಾನು ಪಕ್ಷ ಕಟ್ಟಿದ್ರೆ ಯಾವುದೋ ರೀತಿಯಲ್ಲಿ ನನ್ನತ್ತ ಆಕರ್ಷಿತರಾಗಿರೋ ಲಕ್ಷಾಂತರ ಜನರು ನನ್ನ ವಿಷನ್ ಏನು, ಈ ಪಕ್ಷ ಯಾಕೆ ಕಟ್ಟದೆ ಅಂತ ಗೊತ್ತಿರಲ್ಲ. ಓ ಸದ್ಗುರು, ಅವರಿಗೆ ಓಟ್ ಮಾಡೋಣ. ಆ ಅಸಂಬದ್ಧ ತರಕ್ಕೆ ನಂಗೆ ಇಷ್ಟ ಇಲ್ಲ.